ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ತುಂಬಾನೇ ಡಿಫ್ರೆಂಟ್ ಆಗಿರುವಂಥ ಪನೀರ್ ವ್ಯಾಫಲ್ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗೋಗುತ್ತೆ ದೊಡ್ಡೋರ್ಗೂ ಸಹ ನೀವು ಸ್ವೀಟ್ ವ್ಯಾಫಲ್ ತಿಂದಿರ್ತೀರಾ ಇದು ಡಿಫ್ರೆಂಟಾಗಿ ಆಗಿ ಖಾರದ ವ್ಯಾಫಲ್ ಇಲ್ಲಿ ಮಿಕ್ಸಿಂಗ್ ಬೌಲಲ್ಲಿ ನಾನು ಬೇಯಿಸಿ ಸಿಪ್ಪೆ ತೆಗೆದು ತುರ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ ಈಕ್ವಲ್ ಕ್ವಾಂಟಿಟಿ ಅಷ್ಟು ತುರ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೋಬೇಕು ಪನ್ನೀರ್ ಮೆತ್ತಗಿದ್ರೆ ಫ್ರೆಶ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬ್ರೆಡ್ ಕ್ರಮ್ಸ್ ಹಾಕೋಬೇಕು ಬ್ರೆಡ್ ಕ್ರಮ್ಸು ಪನ್ನೀರ್ ಎಷ್ಟು ತೊಗೊಂಡಿದ್ರು ಅದರಲ್ಲಿ ಅರ್ಧ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕಿದ್ರೂ ಚಿಂತೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಗ್ರೀನ್ ಚಿಲ್ಲಿಸ್ ಹಾಕೋಬೇಕು ಇದನ್ನು ಅಷ್ಟೇ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ಪೇಸ್ಟು ಹಾಕ್ಕೊಳ್ಳಿ ಇದಕ್ಕೆ ಕಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಉಪ್ಪು ಮತ್ತು ಸ್ವಲ್ಪ ಆಮ್ಚೂರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಪನ್ನೀರ್ ಮತ್ತು ಆಲೂಗಡೆ ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟೈಮ್ ಪಾಸ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಈವ್ನಿಂಗ್ ಟಕ್ ಅಂತ ಮಾಡ್ಕೊಡ್ಬೋದು ಕಾಫಿ ಅಥವಾ ಟೀ ಜೊತೆಗೆ ಒಳ್ಳೆ ಸ್ನ್ಯಾಕ್ ಇದು ಮಕ್ಕಳಿಗೆ ಸಾಸ್ ಜೊತೆ ತಿನ್ನೋಕ್ಕೆ ಇಷ್ಟ ಆಗಬಹುದು ನೋಡಿ ಇದಕ್ಕೆ ನೀರೇನು ಹಾಕಿಲ್ಲ ಹಾಗೆ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಉಂಡೆ ಕಟ್ಟೋ ಹದ ಬಂದಿದೆ ಸೊ ಒಂದಷ್ಟು ಪೋರ್ಷನ್ ಅಷ್ಟು ಎತ್ಕೊಂಡು ಇದು ಟಿಕ್ಕೀಸ್ ಅಥವಾ ಕಟ್ಲೆಟ್ಸ್ ರೀತಿಯಲ್ಲಿ ನೀವು ಪ್ಯಾಟಿಸ್ ಮಾಡ್ತೀವಲ್ಲ ಬರ್ಗರ್ಗೆ ಆ ರೀತಿ ಮಾಡಬೇಕು ಇದು ಆಲೂಗಡ್ಡೆ ಬೇಯಿಸಿರೋದ್ರಿಂದ ಪನ್ನೀರ್ ಮೆತ್ತಿಗಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅದರಲ್ಲಿರೋ ಅಂಥ ಕಂಟೆಂಟೇ ಸಾಕು ನೋಡಿ ದಪ್ಪನಾಗಿ ಈ ಥರ ಪ್ಯಾಟೀಸಾಗಿ ಮಾಡಿ ರೆಡಿಯಾಗಿಟ್ಕೊಳ್ಳಿ ನಾನು ಇನ್ನೂ ಎಂ ಎರಡಾಗತ್ತೆ ಅದನ್ನು ಸಹ ಮಾಡಿಟ್ಕೊತಾ ಇದ್ದೀನಿ ಸೊ ಸ್ವೀಟ್ ವ್ಯಾಫಲ್ಸ್ ಎಲ್ಲರೂ ಕೇಳಿರ್ತೀರ ತಿಂದಿರ್ತೀರಾ ಈ ಥರ ಸ್ಯಾವರಿ ವ್ಯಾಫಲ್ಸ್ ಯಾರೂ ಅಷ್ಟು ರುಚಿ ನೋಡಿರಲ್ಲ ಸೊ ಡಿಫ್ರೆಂಟಾಗಿರಲಿ ಅಂತ ಈ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ವ್ಯಾಫಲ್ ಮೇಕರ್ ರೆಡಿಯಾಗಿದೆ ಕೆಳಗಡೆ ಪೋರ್ಷನ್ಗೆ ಒಂದು ಚಮಚದಷ್ಟು ಎಣ್ಣೆನ ಸ್ಪ್ರೆಡ್ ಮಾಡಿ ಮಾಡಿದ ಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪನ್ನೀರ್ ಟಿಕ್ಕಿನ ಇಡಬೇಕು ಅದ್ರ ಮೇಲೆ ಒಂದು ಚಮಚದಷ್ಟು ಎಣ್ಣೆನ ಈ ಥರ ಅಪ್ಲೈ ಮಾಡಿಬಿಟ್ಟು ವ್ಯಾಫಲ್ ಮೇಕರ್ ಮುಚ್ಚಿ ಪ್ಲಗ್ ಮಾಡಬೇಕು ಕೆಲವು ವ್ಯಾಫಲ್ ಮೇಕರ್ಸಲ್ಲಿ ಇಲ್ಲಿ ಗ್ರೀನ್ ಲೈಟ್ ಆನ್ ಆಗಿದೆ ಕೆಲವು ವ್ಯಾಫಲ್ ಮೇಕರ್ಸಲ್ಲಿ ಗ್ರೀನ್ ಲೈಟ್ ಆಫ್ ಆಗುತ್ತೆ ಕುಕ್ ಆಗಿದ ತಕ್ಷಣ ಕೆಲವರಲ್ಲಿ ಆಗೋಲ್ಲ ಸೊ ನಾವು ನೋಡ್ಕೋಬೇಕು ನಾನು ಈ ಪನ್ನೀರ್ ಟಿಕ್ಕಿನ ರೆಡಿ ಮಾಡೋಕ್ಕೆ ತ್ರೀ ಮಿನಿಟ್ಸ್ ತಗೊಂತು ಮಿಡ್ಲಲ್ಲಿ ತೆಗೆದು ನೋಡಬಹುದು ಬೇಕಾದರೆ ನಾವು ನೋಡಿ ನಾನೊಂದು ಟೂ ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದೆ ಬಟ್ ಇನ್ನೂ ಬೇಯಿಬೇಕದು ಸೊ ಇನ್ನೊಂದು ನಿಮಿಷ ಹಾಗೆ ಬಿಟ್ಟೆ ಪರ್ಫೆಕ್ಟಾಗಿ ತ್ರೀ ಮಿನಿಟ್ಸ್ ಆದಮೇಲೆ ಹೀಗಿತ್ತು ವ್ಯಾಫಲ್ ಅಂದರೆ ಏನು ಅಂದರೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಟಫ್ ಎಲ್ಲ ಮೆತ್ತಗಿರುತ್ತೆ ಇದು ಒಂದು ಸ್ಪ್ಯಾಚುಲರ್ ಸಹಾಯದಿಂದ ತೆಗೆದಿಡಿ ತೆಗೆದ ಮೇಲೆ ಇದು ಇನ್ನು ಸ್ವಲ್ಪ ಗರಿ ಆಗುತ್ತೆ ತೆಗಿಯೋವಾಗ ಮೆತ್ತಗಿರುತ್ತೆ ತೆಗೆದ ಮೇಲೆ ಗರಿ ಆಗುತ್ತೆ ಇದನ್ನು ಮಿನ್ ಚಟ್ನಿ ಅಥವಾ ಕೆಚಪ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಹೋಪ್ಯ